ಪ್ರೀತಿ ಮಾಡಿದ ಹುಡುಗಿ ಮೋಸ ಮಾಡಿದ್ದಕ್ಕೆ ಶಾಲೆಗೆ ಈ ಒಬ್ಬ ಭೂಪ ಬೆಂಕಿಯನ್ನು ಇಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಾಂಬಶಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪ್ರೀತಿ ಮಾಡಿದಂತಹ ಹುಡುಗಿ ಮೋಸ ಮಾಡಲು ಅನ್ನೋ ಕಾರಣಕ್ಕೆ ಶಾಲೆಗೆ ಬೆಂಕಿ ಇಟ್ಟಿದ್ದಾನೆ ಈ ಭೂಪ. ಕೈಕೊಟ್ಟ ಪ್ರೇಯಸಿ ಹೆಸರನ್ನ ಬರೆದಿಟ್ಟು ಸರ್ಕಾರಿ ಪ್ರೌಢಶಾಲೆಗೆ ಬೆಂಕಿ ಇಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಾಂಬಶಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಕೈಕೊಟ್ಟ ಪ್ರೇಯಸಿಯ ಹೆಸರನ್ನ ಬರೆದಿಟ್ಟು ಸರ್ಕಾರಿ ಪ್ರೌಢಶಾಲೆಗೆ ಬೆಂಕಿ ಇಟ್ಟಿದ್ದಾನೆ. ಶಾಲೆಯ ಗೋಡೆಯ ಮೇಲೆ ವೀಣಾ ಉಮೇಶ್ ಅಂತ ಬರೆದಿದ್ದಾನೆ ಈ ಪಾಗಲ್ ಪ್ರೇಮಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಪಾಗಲ್ ಪ್ರೇಮಿಯ ಕೃತ್ಯಕ್ಕೆ ಮೋಸ ಮಾಡಿದಂತ ಹುಡುಗಿ ಅಂತ ಹೇಳಿ ಆಕೆಯ ಹೆಸರನ್ನ ಬರೆದಿಟ್ಟು ಶಾಲೆಗೆ ಸರ್ಕಾರಿ ಶಾಲೆಗೆ ಬೆಂಕಿ ಹಚ್ಚಿದ್ದಾನೆ ಈ ಭೂಪ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮುಷ್ತಾಕ್. ಮುಷ್ತಾಕ್, ಆ ಶಾಲೆಯಲ್ಲಿ ಯಾರಾದರೂ ಇದ್ರ ಆ ಸಂದರ್ಭದಲ್ಲಿ ಏನಾಯ್ತು ಒಟ್ಟಾರೆ ಘಟನೆ? ಸೌಜನ್ಯ, ಏನಂತಂದ್ರೆ ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತೌಶಿ ಗ್ರಾಮದಲ್ಲಿ ನಡೆದಂತ ಒಂದು ಸರ್ಕಾರಿ ಶಾಲೆಯ ಘಟನೆ. ಕೆಲವು ಹಲವು ಪಾಗಲ ಪ್ರೇಮಿ ಸ್ಕೂಲ್ ಅಲ್ಲಿ ಬಂದು ಒಂದು ಯುವತಿಯನ್ನು ಚಿಡಾಯಿಸ್ತಾ ಇದ್ದ. ಆ ಹಿನ್ನೆಲೆ ಅವಂಗ ಹಲವು ಬಾರಿ ಆ ಶಾಲೆ ಶಿಕ್ಷಕರು ಒಂದು ವಾರ್ನಿಂಗ್ ಮಾಡಿದ್ರು, ಈ ತರ ಮಾಡಬೇಡ ಅಂತ ಹೇಳಿ. ಅದನ್ನು ಆಕ್ರೋಶಗೊಂಡು ಈ ತರ ಒಂದು ನಿನ್ನೆ ರವಿವಾರ ಭಾನುವಾರ ಇರೋದ್ರಿಂದ ಈ ಒಂದು ಕೃತ್ಯ ಮಾಡಿದಾನೆ ಅಂತ ಹೇಳಿ ಇಂದು ಬೆಳಗ್ಗೆ ಬಂದಿದೆ. ಓಕೆ, ಅಂದ್ರೆ ಆತ ಶಾಲೆಗೆ ಬೆಂಕಿ ಇಟ್ಟಂತ ಸಂದರ್ಭದಲ್ಲಿ ಯಾರಾದ್ರೂ ಒಳಗಡೆ ಇದ್ರ ಹೇಗೆ? ಸೌಜನ್ಯ, ಆ ಸಂದರ್ಭದಲ್ಲಿ ಯಾರು ಇರ್ಲಿಕ್ಕಿಲ್ಲ, ಯಾಕಂದ್ರೆ ರವಿವಾರ ಇರೋದ್ರಿಂದ ಶಾಲೆ ಚುಟ್ಟಿ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ, ತಡವಾಗಿ ಬೆಳಕಿಗೆ ಬಂದಿದೆ. ತದನಂತರ ಇಂದು ಶಿಕ್ಷಕರು ಎಲ್ಲ ಶಾಲೆಗೆ ಬಂದು ಆ ಕೊಠಡಿ ಬೇಗ ತೆರೆದ ಬಳಿಕ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ತದನಂತರ ಹೋಗುವಾಗ ನಮ್ಮನ್ನು ಬೇರೆ ಪಡಿಸಿದ್ದ ಈ ಶಾಲೆ ಅಂತಂದು ಒಂದು ಗ್ವಾಡೆ ಮೇಲೆ ಒಂದು ಬರೆದಿದ್ದಾನೆ. ಈಗ ಆ ಶಾಲೆ ಶಿಕ್ಷಕರು ಎಲ್ಲರೂ ಸೇರಿ ಒಂದು ಅಥಣಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ನೀಡಲಿಕ್ಕೆ ಹೋಗಿದ್ದಾರೆ. ಓಕೆ, ಇನ್ನು ಆತ ಉಮೇಶ್ ಅನ್ನೋನು ವೀಣಾ ಅನ್ನೋರ್ಗೆ ಈ ಮುಂಚೆಯಿಂದ ಅಂದ್ರೆ ಇಬ್ರು ಪರಸ್ಪರ ಪ್ರೀತಿಸ್ತಿದ್ರ ಅಥವಾ ಈತ ಮಾತ್ರ ಆಕೆಗೆ ಟಾರ್ಚರ್ ಅನ್ನ ಕೊಡ್ತಿದ್ದೆ ಅಂತ? ಈ ಒಂದು ಒನ್ ಸೈಡ್ ಲವ್ ಅಂತ ಹೇಳಿ ಒಂದು ಮಾಹಿತಿ ಲಭ್ಯವಾಗಿದೆ ಶ್ವೇತಾ. ಇನ್ನು ಸ್ಥಳಕ್ಕೆ ಹಲೋ, ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೇವೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಾಂಬಶಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದ ಹಾಗೆ ಇದು ಒನ್ ಸೈಡೆಡ್ ಲವ್ ಆಗಿದೆ. ಉಮೇಶ್ ಆತ ಪೀಡಿಸ್ತಾ ಇದ್ದ ಅನ್ನೋದಷ್ಟೇ ತಿಳಿದು ಬಂದಿದೆ. ಶಾಲೆಗೆ ರಜೆ ಇದ್ದಿದ್ದರಿಂದ ನಿನ್ನೆ ಭಾನುವಾರ ಆಗಿದ್ದ ಕಾರಣ ಹೆಚ್ಚಿನ ಅನಾಹುತ ತಪ್ಪಿದೆ.